ಸಪೋರ್ಟ್ ಮಾಡ್ತೀನಿ, ಈ ಸಲ ಓಡಾಡ್ತೀನಿ ಎಲೆಕ್ಷನ್ ಗೆ ಅಂತ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಇವತ್ತು ನಾನು ಕೈ ಜೋಡಿಸ್ತಾ ಇದ್ದೀನಿ ಪಕ್ಷಕ್ಕೆ. ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ತುಂಬ ಶಕ್ತಿ ತುಂಬುವಂಥ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಆಮ್ ಆದ್ಮಿ ಪಾರ್ಟಿ ಮಾಡ್ತಾ ಇರೋ ಕೆಲಸ, ಆಮೇಲೆ ಅವರು ಮಾಡ್ತಿರೋ ಹೋರಾಟ, ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಒಬ್ಬ ಸಿ ಎಂ ಕ್ಯಾಂಡಿಡೇಟ್ ಎದುರಿಗೆ ನಾವು ಮೊಬೈಲ್ ರಿಪೇರಿ ಮಾಡೋ ಒಬ್ಬ ಹುಡುಗನ ನಿಲ್ಲಿಸಿ ಗೆಲ್ಸಿದ್ದೀವಿ. ಅಷ್ಟೊಂದು ಓಪನ್ ಆಗಿರುವಂಥ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ. ಒಂದು ರಾಜಕೀಯ ಬದಲಾವಣೆ ಅನ್ನೋದು ಇವತ್ತು ನಮ್ಮ ಬೆಂಗಳೂರಿಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಬಿಜೆಪಿ ಕಾಂಗ್ರೆಸ್ ಇಷ್ಟು ವರ್ಷ ಸಾಧನೆ ಮಾಡಿರೋ ಕೆಲಸ ಅಂದರೆ ಜನ ಓಪನ್ ಆಗಿ ಎಷ್ಟು ಕೊಡ್ತೀರಾ ಏನು ಕೊಡ್ತೀರಾ ಅನ್ನೋದು ಕೇಳೋದು ಬಿಟ್ಟರೆ ಇನ್ನು ಏನು ಅಭಿವೃದ್ಧಿನ ಜನರ ಜೀವನದಲ್ಲಿ ಅವ್ರು ಮಾಡಿಲ್ಲ. ಇವತ್ತು ಅವ್ರು ಆ ಥರ ಕೇಳಿದಾಗ ನಾವೊಂದು ಉತ್ತರ ಕೊಡಬೇಕಲ್ಲ, ನಾವೇನು ಕೊಡ್ತೀವಿ ಅವ್ರಿಗೆ ಅನ್ನೋದು ಹೇಳಬೇಕಲ್ಲ. ಇವತ್ತು ನಾವು ದೆಹಲಿಯಲ್ಲಿ ಪಂಜಾಬಲ್ಲಿ ಯಾವ ಥರ ಒಂದು ಅಧಿಕಾರ ನಾವಲ್ಲಿ ನಿರ್ವಹಿಸ್ತಾ ಇದ್ದೀವಿ, ಒಂದು ಮಾದರಿಯನ್ನು ನಾವು ಬೆಳೆಸಿದ್ದೀವಿ. ಇವತ್ತು 300 ಯೂನಿಟ್ ಕರೆಂಟ್ ನಾವು ಫ್ರೀಯಾಗಿ ಕೊಡ್ತಾ ಇರೋದು ಪಂಜಾಬಲ್ಲಿ 300 ಯೂನಿಟ್ಟು. 2800 ಹತ್ತಿರ ಪ್ರತಿ ತಿಂಗಳು ನಿಮಗೆ ಕರೆಂಟನ್ನು ಫ್ರೀಯಾಗಿ ಕೊಡೋ ಒಂದು ಕೆಲಸನ ಆಮ್ ಆದ್ಮಿ ಪಾರ್ಟಿ ಮಾಡುತ್ತೆ. ಇದನ್ನು ದೆಹಲಿಯಲ್ಲಿ ಮಾಡಿದ್ದೀವಿ, ಪಂಜಾಬಲ್ಲೂ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡೋಕ್ಕೇನು ಕಷ್ಟ ಆಗಲ್ಲ ನಮಗೆ. 21,000 ಲೀಟರ್ ನಾವು ನೀರು ಉಚಿತವಾಗಿ ಕೊಡ್ತಾ ಇರೋದು ದೆಹಲಿಯಲ್ಲಿ. ಪ್ರತಿ ತಿಂಗಳು BWSS ಬಿಲ್ ಏನು ಬರುತ್ತೆ ಅದೆಲ್ಲ ನಿಮಗೆ ಫ್ರೀ ಆಗುತ್ತೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ನಾವು ಕೊಡ್ತಾ ಇದ್ದೀವಿ ದೆಹಲಿಯಲ್ಲಿ. ಬರೀ 3 ಯೋಜನೆಯಲ್ಲಿ 1 ತಿಂಗಳಿಗೆ 5,000 ರೂಪಾಯಿ ಹತ್ತತ್ರ ಉಳಿತಾಯ ಮಾಡೋ ಕೆಲಸನ ಆಮ್ ಆದ್ಮಿ ಪಕ್ಷ ಈಗಾಗಲೇ ಮಾಡಿದೆ ದೆಹಲಿಯಲ್ಲಿ ಪಂಜಾಬಲ್ಲಿ. ನಿಮಗೆ 5 ವರ್ಷಕ್ಕೊಂದ್ಸರಿ ಬಂದು 500,000 ರೂಪಾಯಿ ಕೊಡೋ ಪಕ್ಷ ಬೇಕಾ, ಅಥವಾ ಪ್ರತಿ ತಿಂಗಳು ನಿಮಗೆ 5,000ಕ್ಕಿಂತ ಹೆಚ್ಚು ದುಡ್ಡನ್ನು ಉಳಿತಾಯ ಮಾಡೋ ಪಕ್ಷ ಬೇಕಾ ಅಂತ ಅವ್ರಿಗೆ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಅದೇ ಥರ ಸ್ಕೀಮ್ನ ನಾವು ಬೆಂಗಳೂರಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ನಮಗೆ ಸಪೋರ್ಟ್ ಮಾಡಿ, ಆಮ್ ಆದ್ಮಿ ಪಾರ್ಟಿನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾಳೆ ನಮ್ಮದಾಗಲಿ, ಎದ್ದು ನಾಡನ್ನುಳಿಸಲಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪಕ್ಷ.